ಬಿಜೆಪಿ ಸರ್ಕಾರದ 40% ಕಮಿಷನ್ ತನಿಖೆಗೆ ಆದೇಶ ನೀಡಿರೋದ್ರ ಬಗ್ಗೆ ವಿಚಾರವಾಗಿ ದಕ್ಷ ಅಧಿಕಾರಿಗಳನ್ನ ನೇಮಿಸಿ ತನಿಖೆಗೆ ಈಗಾಗಲೇ ಹೇಳಿದ್ದೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ 40% ಕಮಿಷನ್ ತನಿಖೆ ಬಗ್ಗೆ ಸಚಿವ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ವರು ಐಎಎಸ್ ಅಧಿಕಾರಿಗಳ ನೇತೃತ್ವದ ತಂಡದಲ್ಲಿ ಈ ತನಿಖೆ ನಡೆಯುತ್ತೆ ನಾವು ಭ್ರಷ್ಟಾಚಾರದ ಬಗ್ಗೆ ಜನರ ಮುಂದೆ ಹೇಳಿದ್ವಿ ಕೋವಿಡ್ ಅಕ್ರಮಗಳ ತನಿಖೆಗೆ ಆಯೋಗವನ್ನ ರಚನೆ ಮಾಡಲಾಗುತ್ತೆ ತನಿಖೆಗೆ ವಿಚಾರಣಾ ಆಯೋಗವನ್ನ ಈಗಾಗಲೇ ಸರ್ಕಾರ ರಚಿಸಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಒಂದು 40% ಕಮಿಷನ್ ಆರೋಪ ಆಗಿರಬಹುದು ಅಥವಾ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯ ಸಚಿವರು ಬಿಜೆಪಿಯ ನಾಯಕರು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಜನರ ಮುಂದೆ ಇಟ್ಟಿತ್ತು ಈ ಬಗ್ಗೆ ನಮ್ಮ ಸರ್ಕಾರ ಬಂದ್ರೆ ನಾವು ಸೂಕ್ತ ತನಿಖೆಯನ್ನ ಮಾಡುತ್ತೀವಿ ಅಂತ ಕೂಡ ಹೇಳ್ತಾ ಇತ್ತು ಇದೇ ವಿಚಾರವಾಗಿ ಈಗ ತನಿಖಾ ಆಯೋಗವನ್ನು ಕೂಡ ಶುರು ಮಾಡಲಾಗಿದೆ ರಚನೆ ಮಾಡಲಾಗಿದೆ ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ 40% ಕಮಿಷನ್ ಬಗ್ಗೆನೂ ಒಂದು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಗಿದೆ ಬೆಂಗಳೂರು ನಗರದಲ್ಲಿ ಸುಮಾರು 4 ಟೀಮ್ಗಳು ಎಲ್ಲ ಒಳ್ಳೊಳ್ಳೆ ಐಎಎಸ್ ಅಧಿಕಾರಿಗಳು ನಮ್ಮ ಡಾಕ್ಟರ್ ವಿಶಾಲ್ ಬಿಸ್ವಾಸ್ ಜಾಫರ್ ಅವರು ಮತ್ತೆ ಇನ್ನೊಬ್ಬರು 4 ಜನ ಇನ್ನೊಬ್ಬರು ಹೆಸರು ಮಾಡಿದ್ದೀನಿ ಎಲ್ಲ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಒಳ್ಳೆ ದಕ್ಷ ಅಧಿಕಾರಿಗಳನ್ನು ನೇಮಿಸಿ ಪೂರ್ತಿ ಅಲಾಗಿರತಕ್ಕಂತದ ಬಗ್ಗೆ ಎಲ್ಲ ತನಿಖೆ ಮಾಡಬೇಕು ಅಂತ ಅವರಿಗೂ ಹೇಳಿದೀವಿ ಸೋ ಇದರಿಂದ ನಾವು ನೋಡಿ ಯಾರಿಗೂ ಒಬ್ಬರನ್ನು ಟಾರ್ಗೆಟ್ ಮಾಡಬೇಕು ಅಂತ ಅಲ್ಲ ಆದರೆ ಅವ್ಯವಸ್ಥೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿತ್ತು ಅದು ನಾವು ಪದೇ ಪದೇ ಜನರ ಮುಂದೆ ಹೇಳಿದ್ದು ಅದು ವಿಚಾರ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ ಸೋ ಈಗ ಅದನ್ನ ಅವರು ಈ ತನಿಖಾ ಸಂಸ್ಥೆ ಇರಬಹುದು ಅಥವಾ ಆಯೋಗಗಳು ಇರಬಹುದು ಇವರೆಲ್ಲರೂ ಕೂಡ ಅದರ ಬಗ್ಗೆ ನೋಡಿ ಸರಿಪಡಿಸತಕ್ಕಂತದ್ದು ಕೂಡ ಒಂದು ಮುಂದಿನ ದಿವಸಗಳಲ್ಲಿ ನಾವು ಈ ತರದ ಒಂದು ಅವ್ಯವಸ್ಥೆ ಆಗಬಾರದು ಮತ್ತೆ ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಆಗಬೇಕು ಕ್ರಮ ಆಗತಕ್ಕಂತದಕ್ಕೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಕೆಲವು ಅಂಶಗಳು ಈಗಲೇ ಶುರು ಮಾಡ್ಕೊಳ್ತಾ ಇದ್ದೀವಿ ಈ 70 ಗಾಡಿಗಳು ಈಗ ಇನ್ನೇನು ಬಹುಶಃ ಇನ್ನೊಂದು ತಿಂಗಳಲ್ಲಿ ನಾವು ಅದಕ್ಕೆ ಟೆಂಡರ್ ಎಲ್ಲ ಮಾಡ್ತೀವಿ ಸೋ ಇದು ಕೋವಿಡ್ ಅಗರಣದ ಬಗ್ಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅವರದ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಸರ್ಕಾರಕ್ಕೆ ಬರ್ತಿದ್ದೋ ಇದರಲ್ಲಿ ಸಾಕಷ್ಟು ಅಂಶಗಳು ಇರೋದ್ರಿಂದ ಇದನ್ನ ಒಂದು ನಿಷ್ಪಕ್ಷಪಾತವಾದ ತನಿಖೆ ಆದರೇನೆ ಒಳ್ಳೆಯದು ಮತ್ತು ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕೂಡ ನಾವು ಸರ್ಕಾರಕ್ಕೆ ಬರ್ತಿದ್ದೋ ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಇವತ್ತು ಜಸ್ಟಿಸ್ ಪೂನಾ ಅವರ ನೇತೃತ್ವದಲ್ಲಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆಗಿರತಕ್ಕಂತ ಏನೇನು ನಮಗೆ ಇರುವಂತ ಮಾಹಿತಿಗಳಿದೆ ಆ ಒಂದು ಆಧಾರದ ಮೇಲೆ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ